ಈಗ ರಿಚರ್ಡ್ ಅಂತೂ ನಿಮ್ದು ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ. ನಾನು ಆಕ್ಚುಲಿ ವೋಟಿಂಗ್ ಅಂತ ಇಲ್ಲಿ ಶಿಫ್ಟ್ ಆದೆ, ಬಟ್ ಪೂರ್ತಿ ಟೀಮ್ ಆಕ್ಚುಲಿ ಶಿಫ್ಟ್ ಆಗ್ತಾ ಇದೆ. ನಾಳೆ ಮೇ 1st ಇಂದ ಫುಲ್ ಫ್ಲೆಜ್ ಆಗಿ ನಾವು ಕೆಲಸ ಶುರು ಮಾಡ್ತೀವಿ. ಆಲ್ಮೋಸ್ಟ್ ಅಂದ್ರೆ ಒಂದ್ ಡ್ರಾಫ್ಟ್ ಆಗಿದೆ ನಂಗೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ಕ್ರಿಪ್ಟ್ ಅಲ್ಲಿ, ಬಟ್ ಒಂದ್ ಡ್ರಾಫ್ಟ್ ಮುಗಿದಿದೆ. ಅಂದ್ರೆ 50-60% ಶೂಟಿಂಗ್ ನಮ್ಗೆ ವೆಸ್ಟ್ ಕೋಸ್ಟ್ ಬೆಲ್ಟ್ ಉಡುಪಿ ಅಂತಾನೆ ಹೇಳಲ್ಲ ನಾನು, ಯಾಕಂದ್ರೆ ನಮ್ಗೆ 60s, 70s, 80s ಉಡುಪಿ ರಿಕ್ರಿಯೇಟ್ ಮಾಡಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಇವತ್ತು ನಾನು ಲಾಸ್ಟ್ ಟೈಮ್ ನಾನು ಬಂದವನು ಆಕ್ಚುಲಿ ಪೂರ್ತಿ ಉಡುಪಿ ಒಮ್ಮೆ ಸುತ್ತಾಡಿದೆ ನಾನು. ಉಳಿದವರು ಕಂಡಂತೆ ಮಾಡ್ಬೇಕಾದ್ರೆ 10 ವರ್ಷ ಹಿಂದೆ ಮಾಡ್ಬೇಕಾದ್ರೂ ಯಾವ ತರ ಲೊಕೇಶನ್ ಸಿಗ್ತಾ ಇತ್ತು, ಅದು ನಮ್ಗೆ ಇವತ್ತು ಸಿಗಲ್ಲ. ಸೊ 10 ವರ್ಷ ಹಿಂದೆ ಉಳಿದವರು ಕಂಡಂತೆ ಮಾಡ್ಬೇಕಾದ್ರೆ ಎಷ್ಟು ಸುಲಭ ಇತ್ತು ಲೊಕೇಶನ್ ಹುಡುಕೋದು, ಅಷ್ಟು ಸುಲಭ ಅಲ್ಲ. ಸೊ ನಾನು ಸ್ವಲ್ಪ ಇನ್ನು ಸ್ವಲ್ಪ ಇಂಟೀರಿಯರ್ ಹೋಗಬೇಕು, ಮೋಸ್ಟ್ಲಿ ಕೆಲವೊಂದು ಲೊಕೇಶನ್ ಗೆ ನಾನು ಕೇರಳಗೆ ಹೋಗಬೇಕಾಗಬಹುದು, ಇನ್ನೊಂದು ಕೆಲವೊಂದು ಲೊಕೇಶನ್ ಗೆ ಗೋಕರ್ಣ ಅವ್ರಿಗೆ ಹೋಗಬೇಕಾಗಬಹುದು, ಇನ್ನೊಂದು ಕೆಲವೊಂದು ಲೊಕೇಶನ್ ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ಮೇಲೆ ಹತ್ಬೇಕಾಗಬಹುದು. ಸೊ ಎಲ್ಲ ನನಗೆ ಲಾಸ್ಟ್ ಟೈಮ್ ಏನಂದ್ರೆ ಉಡುಪಿ ಸರೌಂಡಿಂಗ್ ಅಲ್ಲೇ ಒಂದ್ ಕಡೆ ನಾನು ಬಂದು ಹಾಲ್ಟ್ ಆದ್ರೆ ಎಲ್ಲಾನೂ ಒಂದೇ ಕಡೆ ಶೂಟಿಂಗ್ ಮುಗಿಸಬಹುದು ತರ ಆವಾಗ ಇತ್ತು, ಬಟ್ ಇವಾಗ ಹಂಗಿಲ್ಲ. ಟ್ರಾವೆಲ್ ಮಾಡಬೇಕಾಗುತ್ತೆ. ಹೌದು, ಅಲ್ಲ ಕಳೆದು ಹೋಗೋದು ಅಂತಂದ್ರೆ 60-70s ಉಡುಪಿ ಅಂತ ಕಳೆದೇ ಹೋಗಿದೆ. ಇವಾಗ ಉಡುಪಿ ಸಿಟಿ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಂದು ಕಸಿನ್ಸ್ ಎಲ್ಲ ಬಾಂಬೆಯಿಂದ ಬಂದ್ರೆ ಅವ್ರಿಗೆ ಒಂದು ಡಿಫ್ರೆನ್ಸ್ ಕಾಣಿಸೋದು ಅಂತಂದ್ರೆ ಆ ಬಾಂಬೆಯಿಂದ ಮತ್ತೆ ಉಡುಪಿಗೂ. ಇವಾಗ ಏನ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಅನ್ನೋ ಡಿಫ್ರೆನ್ಸ್ ಇದೆ ಬಿಟ್ರೆ ಸಿಟಿ ಸಿಟಿನೇ ಎಲ್ಲಾನು, ಎವ್ರಿಥಿಂಗ್ ಇಸ್ ಅವೈಲೇಬಲ್ ನಾವು. ಲೋಕಲ್ ಆರ್ಟಿಸ್ಟ್ ಏನು ಹೋಗ್ಬಿಟ್ಕೋಬಹುದು ನಿಮ್ಮ ಈ ಫಿಲ್ಮ್? ಎಲ್ಲ ಲೋಕಲ್ ಆರ್ಟಿಸ್ಟ್ ಟು ಬಿ ಫ್ರಾಂಕ್, ಬೆಂಗಳೂರು ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದು ಕೇಳ್ತಾ ಇದಾರೆ, ಬಟ್ ನನ್ಗೆ ಅವರನ್ನ ಹಾಕೊಳಕಾಗಲ್ಲ ಸಿನಿಮಾದಲ್ಲಿ. ಯಾಕಂತಂದ್ರೆ ನಂಗೆ ಇಲ್ಲಿ ಉಡುಪಿ ಡೈಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆ ಕನ್ನಡ ಫ್ಲೇವರ್ ಇದೆಯಲ್ಲ, ಅದನ್ನ ನೀವು ಬೇರೆ ಎಲ್ಲಿಯವರು ಬಂದು ಅದನ್ನ ಟ್ರೈ ಮಾಡಿದ್ರು ಅದು ಇಮಿಟೇಟ್ ಮಾಡ್ದಂಗೆ ಆಗುತ್ತೆ ಬಿಟ್ರೆ ಅದು ಫ್ರೀ ಫ್ಲೋ ಆಗಿ ರಿಯಲಿಸ್ಟಿಕ್ ಆಗಿ ಬರಲ್ಲ. ಸೊ ನನ್ನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಉಡುಪಿಯವನೇ ಆಗಿರ್ತಾನೆ, ಅಂದ್ರೆ ಈ ಕೋಸ್ಟಲ್ ಬೆಲ್ಟ್ ಅವನೇ ಆಗಿರ್ತಾನೆ. ನಾನು ರೆಡಿ ಆಗೋದು. ಹಾ, ನೆಕ್ಸ್ಟ್ ಸರ್ ಕಾಂತಾರ ಶೂಟಿಂಗ್.